ಸ್ನೇಹಿತರೆ, ಇತ್ತೀಚೆಗಷ್ಟೇ ಸಾವನ್ನಪ್ಪಿದ ಅಪ್ಪುವರ ಸಾವಿನಿಂದ ದೊಡ್ಡಮನೆಯಲ್ಲಿ ಒಂದಾದ ಮೇಲೆ ಒಂದರಂತೆ ನೋವುಗಳು ಸಂಭವಿಸುತ್ತಿವೆ. ಮೊನ್ನೆಯಷ್ಟೇ ನಟ ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯವಾಗಿ ಇದೀಗ ಅವರು ಚೇತರಿಸಿಕೊಳ್ಳುವಷ್ಟರಲ್ಲೇ ಮತ್ತೆ ಇದೀಗ ರಾಘಣ್ಣನ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೌದು ಸ್ನೇಹಿತರೆ, ಹಾಗಾದರೆ ರಾಘಣ್ಣನಿಗೆ ಏನಾಯಿತು? ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ ಸ್ನೇಹಿತರೆ. ಅದಕ್ಕೂ ಮುನ್ನ ರಾಘಣ್ಣ ಆದಷ್ಟು ಬೇಗನೆ ಚೇತರಿಸಿಕೊಳ್ಳಲಿ ಅಂತ ಆ ದೇವರಲ್ಲಿ ಕೇಳಿಕೊಂಡು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೌದು, ಪುನೀತ್ ಅವರು ಸಾವನ್ನಪ್ಪಿದ ಬಳಿಕ ರಾಘಣ್ಣ ತುಂಬಾ ಕುಗ್ಗಿ ಹೋಗಿದ್ರು. ಒಂದಲ್ಲ ಒಂದು ಅನಾರೋಗ್ಯದಿಂದ ರಾಘಣ್ಣ ಬಳಲುತ್ತಿದ್ದರು. ಇದೀಗ ಪುನೀತ್ ಅವರ ನೆನಪಿನಿಂದ ರಾಘಣ್ಣ ತೀವ್ರ ಕುಗ್ಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಲ್ಲ ಮಾಹಿತಿಯ ಪ್ರಕಾರ ರಾಘಣ್ಣ ಅವರು ತುಂಬಾ ಕುಗ್ಗಿ ಹೋಗಿದ್ದಾರೆ. ಅವರಿಗೆ ವಿಶ್ರಾಂತಿಯ ಅವಶ್ಯಕತೆ ತುಂಬಾ ಇದೆ. ಇನ್ನು ಹೃದಯಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಕಂಡು ಬಂದಿದ್ದು ಮುನ್ನೆಚ್ಚರಿಕೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದೇವೆ. ಎಲ್ಲ ರೀತಿಯ ಆರೋಗ್ಯ ಪರೀಕ್ಷೆಯಾಗಿದೆ, ಏನೂ ತೊಂದರೆ ಇಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ. ಅಲ್ಲದೆ ಇದೀಗ ಅವರು ಇಲ್ಲಿ ಚೇತರಿಸಿಕೊಳ್ಳಲಿಲ್ಲ ಅಂದರೆ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಸಿಂಗಾಪುರ್ಗೆ ಕರೆದುಕೊಂಡು ಹೋಗಬೇಕು ಎಂದಿದ್ದಾರೆ. ಏನೇ ಆಗಲಿ ಸ್ನೇಹಿತರೆ, ರಾಘಣ್ಣ ಅವರು ಬೇಗನೆ ಹುಷಾರಾಗಲಿ ಅಂತ ಕುಟುಂಬಕ್ಕೆ ನೆಮ್ಮದಿ ಕೊಡಲಿ ಆ ದೇವರು ಎಂದು ಕೇಳುತ್ತಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.